ಹೆಸರು ಕಾಳು ಮೊಳಕೆ ಮಾಡಿಕೊಂಡು ತಿಂದರೆ ಅದರ ಸಿಪ್ಪೆಯಲ್ಲಿ ನಿಮ್ಮ ಹೃದಯದ ಬಡತ ಅಂದ್ರೆ ಬೈ ಚಾನ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ ದಡದಡ ದಡ ಆ ಹಾರ್ಟ್ ಸಂಬಂಧಪಟ್ಟಿದ್ದ ಎಲ್ಲ ತೊಂದರೆಗಳನ್ನು ಆ ಹೆಸರು ಕಾಳಿನ ಸಿಪ್ಪೆ ಆ ನಾವು ತೊಳೆದು ಬಿಟ್ಟು ಬಿಸಾಕ್ತಿವಿ ನೋಡಿ ಆ ಸಿಪ್ಪೆಯಲ್ಲಿ ಆ ಅಂಶ ಇದೆ ಆ ನಾಲ್ಕು ಪರ್ಸೆಂಟ್ ನಾರಿನ ಅಂಶ ಅದರಲ್ಲಿದೆ ಅಂದ್ರೆ ಪ್ರೋಟೀನ್ ಒಂದು ಕಡೆ ಆದರೆ ಅದರಲ್ಲಿದ್ದ ನಾರಿನ ಅಂಶನೂ ನಮಗೂ ಒಳ್ಳೇದು ನೋಡೋಕೆ ಅದೇ ನೀವು ಮಟಕಿ ಕಾಳು ತಿಂದರೆ ಬಿಜಾಪುರ ಕಡೆ ಅದೆಲ್ಲ ಈಗಲೂ ಬೆಳೀತಾರೆ ಮಟಕಿ ಕಾಳು ತಿಂದರೆ ನಿಮಗೆ ಮೂಲೆ ಮಜ್ಜೆ ಎಲ್ಲ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ ಅದೇ ನೀವು ಕಡಲೆಕಾಯಿ ಬೀಜ ಅದರ ಶೇಂಗಾ ಹೇಳಿದೀನಿ ಎರಡು ಮೂರು ಸತಿ ಬಗ್ಗೆ ರೆಸ್ಪೆರೆಟ್ರಾಲ್ ಅಂತ ಇದೆ ಇದು ಆ್ಯಂಟಿ ಏಜಿಂಗು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಕಾರ್ಸಿರೋಜೆನಿಕ್ ಆ್ಯಂಟಿಇನ್ಫ್ಲಮೇಟರಿ ಎಲ್ಲ ಅಂಶಗಳನ್ನು ಒದಗಿಸಿಕೊಂಡಿರೋ ಒಂದು ಅದ್ಭುತವಾದ ಔಷಧಿ ಗುಣ ಈ ಕಡಲೆಕಾಯಿ ಬೀಜ ಸಿಪ್ಪೆಯಲ್ಲಿದೆ ಸೊ ಈ ರೀತಿ ವೈವಿಧ್ಯಮಯವಾದ ಬೇಳೆಕಾಳುಗಳಲ್ಲಿ ವೈವಿಧ್ಯಮಯವಾದ ಔಷಧಿ ಗುಣತತ್ವಗಳನ್ನು ಇಟ್ಕೊಂಡಿರೋ ಅದ್ಭುತವಾದ ಧಾನ್ಯಗಳು ಈ ಬೇಳೆಕಾಳುಗಳನ್ನು ಬಿಟ್ಟು ನಾವು ಎಲ್ಲರೂ ಈ ಕಂಪ್ನಿಯವ್ರಿಗೆ ಕೊಟ್ಟಿರೋದು ಪ್ರೋಟೀನ್ ಜಾಸ್ತಿ ಇದೆ ಪ್ರೋಟೀನ್ ಜಾಸ್ತಿ ಇದೆ ಅಂತ ಈ ಸೋಯಾಬೀನನ್ನು ತಿನ್ನೋಕ್ಕೆ ಶುರು ಮಾಡಿದ್ದೀವಿ ಅದರಿಂದ ರೋಗಗಳು ಉತ್ಪಾದನೆ ಆಗ್ತಾಯಿವೆ ಅಂದರೆ ನಾವು ನಮ್ಮ ದೇಶದಲ್ಲಿ ನಮ್ಮ ಜಾಗಗಳಲ್ಲಿ ಅತಿ ಸರಾಗವಾಗಿ ಸರಳವಾಗಿ ಬೆಳೆಯತಕ್ಕಂಥ ಈ ಬೇಳೆಕಾಳುಗಳನ್ನು ಬಿಟ್ಟು ಸೋಯಾಬೀನ್ ಕಡೆಗೆ ಎಷ್ಟು ಮಟ್ಟಿಗೆ ಅಂದರೆ ಈಗ ಚಪಾತಿ ಒಳ್ಳೇದು ನಿಮಗೆ ಚಪಾತಿ ಜೊತೆಗೆ ಪ್ರೋಟೀನ್ ಬೇಕು ಅಂತ ಸೋಯಾಬೀನ್ ಪೌಡರ್ ಹಾಕ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ ಇದು ಭಯಾನಕವಾದ ಸಿಚುವೇಶನ್ ನಮಗೆ ಆ ಚಪಾತಿನೂ ಬೇಡ ಆ ಗೋಧಿನೂ ಬೇಡ ಆ ಸೋಯಾಬೀನು ಬೇಕಾಗಿಲ್ಲ ನಮಗೆ ನಮಗೆ ಅತಿಯಾದ ಉತ್ತಮವಾದ ಬೇಳೆಕಾಳುಗಳಿವೆ ನಾನು ಹೇಳ್ದಂಗೆ ಒಂದೊಂದು ಕಾಲ್ನಲ್ಲಿ ಒಂದೊಂದು ಅದ್ಭುತವಾದ ಔಷಧಿ ಗುಣತತ್ವವನ್ನು ದೇವರು ಕೊಟ್ಟಿದ್ದಾರೆ ಪ್ರೋಟೀನು ಅತಿ ಹೆಚ್ಚಾಗಿದೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಪ್ರೋಟೀನ್ ಅಂಶ ಇದೆ ನಮಗೆ ಅಷ್ಟು ಪ್ರೋಟೀನ್ ಅಂಶ ಬೇಕಾಗೂ ಇಲ್ಲ ಅಂದರೆ ಪ್ರತಿ ದಿವಸ ನೀವು ಬೇಕಾಗಿರೋದು ನಿಮ್ಗೆ ಇಷ್ಟೇ ಅರ್ಧ ಹಿಡಿಯಷ್ಟು ಬೆಳೆಕಾಳು ಸೊ ಒಂದೊಂದು ದಿವಸ ಒಂದೊಂದು ಕಾಳನ್ನು ತಿನ್ರಿ ಬಟ್ ಇತ್ತೀಚೆಗೆ ತೀರಾ ಮೋಸ ಆಗಿರೋದೇನೆಂದ್ರೆ ನಾವು ದಕ್ಷಿಣ ಭಾರತ ದೇಶದಲ್ಲಿ ಬರೀ ತೊಗರಿ ಬೆಳೆ ತಿಂತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ಮೂರು ಹೊತ್ತು ತೊಂದರೆ ಬೇಡ ಉತ್ತರ ಭಾರತ ದೇಶಕ್ಕೆ ಹೋದ್ರೆ ಆ ಹಾಲು ಯಾವಾಗ್ಲೂ ಅದೇ ತಿಂತ ಇರ್ತಾರೆ ಆ ಥರ ಏಕತಾನತ ಕಡೆಗೆ ನಾವು ವಾಳ್ತಾ ಇದೀವಿ ವಿಚ್ ಈಸ್ ನಾಟ್ ರೈಟ್ ಅಂಡ್ ಸೈಂಟಿಫಿಕ್ ನಾವು ವೈಜ್ಞಾನಿಕವಾಗಿ ನಮ್ಮ ಆಹಾರವನ್ನು ರೂಪಿಸ್ಕೋಬೇಕು ಅಂದ್ರೆ ದೇವರು ನಮಗೆ ಇಪ್ಪತ್ತೆಂಟು ತರ ಬೇಳೆಕಾಳುಗಳನ್ನ ಕೊಟ್ಟಿದ್ದಾರೆ ಸೊ ದಿವ್ಸಕ್ಕೊಂದು ತಿಂದ್ರು ನಮಗೆ ಇಡೀ ತಿಂಗಳು ಮುಗಿಯುತ್ತೆ ಅಂದ್ರೆ ಒಂದು ದಿವಸ ತಿಂದಿದ್ದ ಕಾಳನ್ನ ಇನ್ನೊಂದು ದಿವಸ ತಿನ್ನೋದಕ್ಕೆ ಒಂದು ತಿಂಗಳು ಬೇಕು ನಮ್ಗೆ ಅಷ್ಟು ತಿಂಗಳ ಒಂದೇ ತಿಂಗಳಲ್ಲಿ ಅದ್ಭುತವಾದ ವೈವಿಧ್ಯತೆ ನಮಗೆ ಕೊಟ್ಟಿದ್ದಾರೆ ದೇವರು ಅಂದ್ರೆ ವೈವಿಧ್ಯಮಯವಾಗಿದ್ದ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಸೇವಿಸಬೇಕು ಅಂದ್ರೆ ಇವತ್ತು ತೊಗರಿ ಕಾಳು ತಿಂದ್ರೆ ನಾಳೆ ಉದ್ದಿನ ಕಾಳು ನಾಡಿದ್ದು ಹೆಸರು ಕಾಳು ಆ ನಾಡಿದ್ದು ಉರ್ಲಿ ಕಾಳು ಆ ನಾಡಿದ್ದು ತಗ್ನಿ ಕಾಳು ಆ ನಾಡಿದ್ದು ಅಲಸಂದಿ ಕಾಳು ಇನ್ನೊಂದು ದಿವ್ಸ ಬಟಾಣಿ ಇನ್ನೊಂದು ದಿವಸ ಅವರೆಕಾಯಿ ಇನ್ನೊಂದು ದಿವ್ಸ ಇನ್ನೊಂದು ರಾಜ್ಮಾ ಬೀನ್ಸ್ ನೋಡ್ರಿ ಈಗಲೇ ಒಂಬತ್ತು ವೆರೈಟಸ್ ಆಗುತ್ತೆ ಸೊ ನಾವು ಈ ರೀತಿ ವೈವಿಧ್ಯಮಯವಾದ ಬೇಳೆಕಾಳುಗಳನ್ನು ಬಿಟ್ಟು ಒಂದೇ ಬೇಳೆಗೆ ಅದೇ ಸೋಯಾಬೀನ್ ಸೋಯಾಬೀನ್ ಅನ್ನೋ ಥರ ಚಿಕನ್ ಆಗಿಬಿಟ್ಟಿದ್ವಿ ಇಲ್ಲ ಬೇಳೆ ಅಂದರೆ ತೊಗರಿ ಬೇಳೆ ಅಲ್ಲಿ ಮೇಲೆ ಹೋದರೆ ಚೆನ್ನ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ರೈಟ್ ಸೊ ನಮ್ಮ ಆಹಾರ ಕ್ರಮವನ್ನು ಮೆತ್ತಿಗೆ ನಾವು ಹಿಂದೆ ಏನು ಮಾಡ್ತಾ ಇದ್ವಿ ಒಂದೊಂದು ದಿವಸಕ್ಕೆ ಒಂದೊಂದು ಬೇಳೆಕಾಳುಗಳನ್ನು ಆಯ ಇಫ್ ಇಫ್ ನಾಟ್ ಡೈಲಿ ಒನ್ ಒಂದೊಂದು ವಾರಕ್ಕೆ ಅಂದರೆ ಆಯಾ ಸೀಸನಲ್ಲಿ ಸಿಕ್ಕಿದ್ದನ್ನು ಸಿಕ್ದೆ ಈಗ ಅವರೇಕಾಳು ಸೀಸನ್ನು ಡಿಸೆಂಬರು ಅಂದರೆ ಎಲ್ಲರೂ ಅವರೇಕಾಲು ಚೆನ್ನಾಗಿ ತಿನ್ನಬೇಕು ಮತ್ತೆ ಅವರೇಕಾಲು ಮುಗಿದೋಯ್ತು ತೊಗರಿಕಾಳು ಬರುತ್ತೆ ಅಥವಾ ತೊಗರಿಕಾಳು ಫಸ್ಟ್ ಬರುತ್ತೆ ಹಸಿ ತೊಗರಿಕಾಳು ಅದನ್ನು ತಿಂದ ಮೇಲೆ ನಾವು ಕಾಳು ತಿನ್ಬೇಕು ಅದರ ಮೇಲೆ ಬಟಾನಿ ಬರುತ್ತೆ ಸೊ ನಮಗೆ ಆ ಸೀಸನ್ ವೈಸ್ ಆಯಾ ಋತು ಹವಾಮಾನಗಳಿಗೆ ಬೇಕಾಗಿದ್ದಂಗೆ ದೇವರು ಈ ಬೇಳೆಕಾಲುಗಳನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಕ್ರಮವಾಗಿ ಬಳಸೋದನ್ನು ನಾವು ತಪ್ಪಿಕೋಬಾರದು ಅದರಿಂದ ದೂರ ಹೋಗಬಾರದು ಸೊ ಋತು ಕ್ರಮವಾಗಿ ನಮ್ಮ ಕಾಲಾನುಗುಣವಾಗಿ ಈ ಧಾನ್ಯಗಳನ್ನು ಈ ಬೇಳೆಗಳನ್ನು ನಾವು ಬಳಸೋದನ್ನು ಬಿಟ್ಟಿರೋದರಿಂದ ತುಂಬ ರೋಗಗಳಿಗೆ ನಾವು ದಾರಿ ಮಾಡಿ ಕೊಡ್ತಾಯಿದ್ದೇವೆ ಸೊ ಇಷ್ಟು ಅದ್ಭುತವಾದ ಅಂಶವನ್ನು ನಾವು ನಮ್ಮ ಆಹಾರದಲ್ಲಿ ಪ್ರತಿ ದಿವಸ ಬಳಸೋದು ಅತಿ ಮುಖ್ಯ ನಮ್ಮ ಮಕ್ಕಳು ಪುಷ್ಟಿಕರವಾಗಿ ಬೆಳೀಬೇಕು ಅಂದರೆ ಪ್ರೋಟೀನ್ ಅಂಶ ಬೇಕೇ ಬೇಕು ಅದು ಹೆಚ್ಚಿನ ಅಂಶ ಈ ಕಾಳುಗಳಲ್ಲಿದೆ ಅದು ವೈವಿಧ್ಯಮಯವಾದ ಕಾಳು ಬೆಳೆಗಳನ್ನು ಅದು ಅಷ್ಟು ಅಲ್ಲದೆ ನಾವು ಈ ಬೇಳೆಕಾಳುಗಳ ಜೊತೆ ಸಿರಿಧಾನ್ಯಗಳನ್ನು ಬೆರೆಸಿ ಈ ಇಡ್ಲಿ ದೋಸೆ ಅಂದರೆ ಈ ಫರ್ಮೆಂಟೇಷನ್ ಅಂತ ಹುಲಿಯುವ ಕಾರ್ಯಕ್ರಮ ಆ ಹುಲಿಯುವ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಲ್ಲಿ ಹುಲಿ ಬರತಕ್ಕಂಥ ಅಂಶಗಳನ್ನು ನಾವು ಉತ್ಪಾದನೆ ಇದ್ದೀವಿ ಅದು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಫರ್ಮೆಂಟೇಷನ್ ಈಸ್ಟ್ ಫರ್ಮೆಂಟೇಷನಿಂದ ಹುಲಿ ಬರುತ್ತೆ ನೀವು ಇಡ್ಲಿಗೆ ಮಿಕ್ಸಿ ಮಾಡಿ ಇಟ್ಟುಬಿಟ್ರೆ ಬೆಳಗ್ಗೆಗೆ ಹುಲಿ ಅಂಶ ವಾಸನೆ ಬರುತ್ತೆ ಅದು ಟಾರ್ಟಾರಿಕ್ ಆ್ಯಸಿಡ್ ಇರ್ಬೋದು ಇವೆಲ್ಲ ಈ ಶಕ್ತಿಯನ್ನು ಉತ್ಪಾದನೆ ಮಾಡುವ ಸೈಕಲ್ ಇದೆ ಇಂದ ಬರ್ತದೆ ಪೈರುಕ್ ಆ್ಯಾಸಿಡ್ ಸೈಕಲ್ ಅಂತ ಅದರಲ್ಲಿ ಬರ್ತಕ್ಕಂಥ ಆಮ್ಲಗಳನ್ನು ಈ ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ ಓಕೆ ಸೊ ಅವೆಲ್ಲನೂ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಒಂದೊಂದು ಅಕ್ಸ್ ಅಸಿಟಿಕ್ ಆ್ಯಸಿಡ್ ಆಗಿರ್ಬೋದು ಮತ್ತು ಇನ್ನೊಂದು ಆಕ್ಸಾಲೋ ಆ್ಯಸಿಟಿಕ್ ಆ್ಯಸಿಡ್ ಅಂತಾರೆ ಸಿಟ್ರಿಕ್ ಆ್ಯಸಿಡ್ ಅಂತಾರೆ ಆಸ್ಕರ್ಬಿಕ್ ಆ್ಯಸಿಡ್ ಅಂತಾರೆ ಇವು ಹುಲಿ ಅಂಶಗಳು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇವನ್ನೂ ಸೇರಿಸ್ಕೊಳ್ತವೆ ಈ ವೈವಿಧ್ಯತೆ ಇರೋದ್ರಿಂದ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ನಮ್ಮ ಆಹಾರ ಪೂರ್ವಜರು ರೂಪಿಸಿಕೊಂಡಿದ್ದರು ಆ ಅಂಶಗಳನ್ನೆಲ್ಲ ನಾವು ಕಳೆದುಕೊಳ್ತಾ ಇದ್ದೀವಿ ಅದು ದುಃಖಕರವಾದ ವಿಷಯ ಸರ್ ಹಾಗೇನೆ ಇನ್ನು ಬೇಳೆಕಾಳುಗಳಲ್ಲಿ ಇವಾಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಒಂದು ಕೆಪಾಸಿಟಿ ಇದೆಯಾ ಇವಾಗ ಸಾಕಷ್ಟು ಜನ ಬೇರೆ ಬೇರೆ ತರ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಸೊ ಈ ಬೇಳೆಕಾಳುಗಳು ತರ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅದೇ ನಾನು ಹೇಳ್ದಂಗೆ ಅದರಲ್ಲಿದ್ದ ನಾರಿನ ಅಂಶ ಆ ನಾರಿನ ತತ್ವ ಕೆಲವು ರೋಗಗಳಿಗೆ ಉಪಯೋಗ ಆಗುತ್ತೆ ಆದರೆ ಬೇಳೆಕಾಳುಗಳಲ್ಲೂ ನಮಗೆ ಗೊತ್ತಿದ್ದಂಗೆ ಪ್ರೋಟೀನು ಒಂದು ಕಡೆ ಆದರೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ಪರ್ಸೆಂಟೇ ಮಿಕ್ಕಿದ್ದು ಪಿಷ್ಟ ಪದಾರ್ಥ ಇದೆ ಸೊ ಒಂದು ದಿವಸಕ್ಕೆ ಒಂದು ಹಿಡಿಯಷ್ಟು ವೈವಿಧ್ಯಮಯವಾದ ಕಾಳುಗಳನ್ನು ಮೊಳಕೆ ಮಾಡಿಕೊಂಡು ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಪೌಷ್ಟಿಕತೆಗೆ ಯಾವ ತೊಂದರೆ ಕೊಗ್ಗು ಇಲ್ಲದೆ ಮಾಡುತ್ತೆ ಮತ್ತು ವೈವಿಧ್ಯತೆ ಮಾಡಿಕೊಳ್ಳೋದ್ರಿಂದ ಅದರಲ್ಲಿ ಇದ್ದ ನಾರನ್ನು ತಗಿಯದೆ ತಿನ್ನಬೇಕು ಅದು ಸರಿಯಾದ ಕ್ರಮ ಅಲ್ಲ ಒಟ್ಟಾರೆ ಕಾಳನ್ನು ಹಾಗೆ ನೇರವಾಗಿ ಸೇವಿಸಬೇಕು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳೋದೇನೆಂದ್ರೆ ಮೊಳಕೆ ಮಾಡಿಕೊಂಡು ತಿಂದರೆ ಇನ್ನೂ ಒಳ್ಳೆ ಕೊನೆಯದಾಗಿ ಈ ಬೇಳೆ ಕಾಳುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರ ಎಲ್ಲರೂ ಕಾಳುಗಳನ್ನು ಪ್ರತಿ ದಿವಸ ಬಳಸಬೇಕು ದಿವಸಕ್ಕೊಂದು ಕಾಳನ್ನು ಬಳಸಬೇಕು ಕಾಳನ್ನು ಮೊಳಕೆ ಮಾಡಿಕೊಂಡು ಬಳಸಬೇಕು ಈ ಮೂರು ಅಂಶಗಳನ್ನು ನಾವೆಲ್ಲರೂ ಗಮನಿಸಬೇಕು ಮುಖ್ಯವಾಗಿ ಮಕ್ಕಳಿಗೆ ಪ್ರತಿ ದಿವಸ ವೈವಿಧ್ಯಮಯವಾದ ಕಾಳುಗಳನ್ನು ಮೊಳಕೆ ಮಾಡಿ ಅವರ ಹಿಡಿಯಷ್ಟು ನಮ್ಮ ಹಿಡಿಯಲ್ಲ ಅವರ ಹಿಡಿಯಷ್ಟು ಪ್ರತಿ ದಿವಸ ತಿನ್ನಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಿದರೆ ಮಕ್ಕಳು ಪೌಷ್ಟಿಕಾಂಶಗಳನ್ನು ಕಳೆದುಕೊಳ್ಳದೆ ಗಟ್ಟಿಯಾಗಿ ಬೆಳೀತಾರೆ ಓಕೆ ಸರ್ ಬೇಳೆಕಾಳುಗಳ ಮಹತ್ವವನ್ನು ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಸೊ ಬೇಳೆಕಾಳುಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು ಯಾವ ರೀತಿ ಇದು ನಮ್ಮ ಎಲ್ಲಾ ಒಂದು ಅನಾರೋಗ್ಯಕ್ಕೆ ಯಾವ ತರ ಇದು ತಡೆಗೋಡೆಯಾಗುತ್ತೆ ಆರೋಗ್ಯವನ್ನು ಯಾವ ರೀತಿ ವೃದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ ಸಂತೋಷ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ